ಅದೇ ಸುಮ್ಮನೆ ನಮ್ಮ ಈ ನೇಚರ್ಗೆ ಅದಕ್ಕೆ ಸೆಟ್ಟಾಗಲ್ಲ. ಇದು ಟೆಕ್ನಾಲಜಿ ಇಸ್ರೇಲಲ್ಲಿ ಸ್ಟಾರ್ಟ್ ಆಗಿದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕೋ ವರ್ಲ್ಡ್ ಮೀಡಿಯಾ. ಫ್ರೆಂಡ್ಸ್, ಇವತ್ತು ನಾವು ನೋಡ್ಲಿಕ್ಕೆ ಹೋಗೋದು ಒಂದು ಬಯೋಫ್ಲಾಕ್ ಸಿಸ್ಟಮ್. ಒಂದು ಬಯೋಫ್ಲಾಕ್ ಸಿಸ್ಟಮ್ ಅಂತ ಹೇಳಲಿಕ್ಕೆ ಆಗಲ್ಲ, ಬಯೋಫ್ಲಾಕ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಆಲ್ಮೋಸ್ಟ್ 8 ಟ್ಯಾಂಕ್ಸ್ ವಿತ್ ಇನ್ವೆಸ್ಟ್ಮೆಂಟ್ ಆಫ್ 20 ಲ್ಯಾಕ್ಸ್ ರುಪೀಸ್ ಅವರು ಅದು ಮಾಡಿದ್ದಾರೆ. ಇದು ಮಾಡಿರೋದು ಬೇರೆ ಯಾರು ಅಲ್ಲ, ಒಂದು ಡಿಗ್ರಿ ಓದ್ತಿರೋ ಒಂದು ಸ್ಟೂಡೆಂಟ್, ಅಂದರೆ ಫೈನಲ್ ಇಯರ್ ಓದ್ತಿದ್ದಾರೆ, ವಿವೇಕ್ ಅಂತ ಅವರ ಹೆಸರು. ಅವರು ಮತ್ತು ಅವನ 3 ಜನ ಫ್ರೆಂಡ್ಸ್ ಸೇರಿ ಒಟ್ಟಿಗೆ ಸೇರಿ ಅವರು ಇದು ಮಾಡ್ತಿದ್ದಾರೆ. ಬನ್ನಿ, ನಮಗೆ ಅವ್ರಿಗೆ ಫಾರ್ಮನ್ನು ನೋಡ್ಕೊಂಡು ಬರೋಣ. ನಾವು ಎಕೋ ಒನ್ ಮೀಡಿಯಾ ಅಂತೇಳಿ ಚಾನಲ್, ಓಕೆ. ಹಾಗೇನೆ ನಾವು ಸೀಡ್ ಸಪ್ಲೈ ಮಾಡ್ತೇವೆ. ಹೌದಾ? ನಿಮ್ಮ ಹೆಸರು? ವಿವೇಕ್ ಅಂತ. ವಿವೇಕ್, ಇದು ಎಷ್ಟು ವರ್ಷ ಆಯ್ತು ಮಾಡಿ? ಮಾಡಿ 1 ವರ್ಷ ಆಯ್ತು. ಪ್ರಾಜೆಕ್ಟ್ ರನ್ ಆಗಿ 5 ಮಂತ್ಸ್ ಆಗಿದೆ. 5 ಮಂತ್ಸ್. ಯಾವ ಸೀಡ್ಸ್ ಹಾಕಿದೆ ಸರ್? ಈಗ ಮೋನೋಸಿಕ್ಸ್ ತಿಲಾಪಿಯ. ಮೋನೋಸಿಕ್ಸ್? ಹೇಗೆ ನಿಮ್ಗೆ ಗೊತ್ತದು ಇದ್ರ ಬಗ್ಗೆ? ಸರ್, ಟೆಕ್ನಾಲಜಿ ಬಗ್ಗೆ ನಾನೊಂದು 2 ಇಯರ್ಸ್ ಇಂದ ಇದ್ ಮಾಡ್ತಿದ್ದೆ, ಕಲ್ತ್ಕೋತಾ ಇದ್ದೆ. ಸ್ವಲ್ಪ ಫೈನಾನ್ಷಿಯಲ್ ಇದಿತ್ತು, ಅದನ್ನ ಸ್ವಲ್ಪ 1 ವರ್ಷ ರೆಡಿ ಮಾಡ್ಕೊಂಡು ಈಗ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು 4 ಜನ ಫ್ರೆಂಡ್ ನ ಸೇರಿಸ್ಕೊಂಡು ಮಾಡ್ತಾ ಇದೀನಿ. ಸಬ್ಸಿಡಿ? ಸಬ್ಸಿಡಿ ಅಪ್ಲೈ ಮಾಡಿದೀವಿ, ಇನ್ನ ಈ ವರ್ಷ ಬರುತ್ತೆ ಅಂತ ಹೇಳಿದ. ಲಾಸ್ಟ್ ಇಯರ್ ಸ್ವಲ್ಪ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆಗಿತ್ತು, ನಾವು ಲೀಸ್ ಮಾಡ್ಕೊಂಡಿರೋದಿದ್ದು, ಲೀಸ್ ಗೆ ಕೊಡಕ್ ಬರಲ್ಲ ಅಂತ ಲಾಸ್ಟ್ ಇಯರ್ ಇದ್ ಮಾಡಿದ್ದು. ನಾವು ಸ್ವಲ್ಪ ಈಗ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಸೆಂಟರ್ ಅಲ್ಲಿ ಮಾತಾಡಿ. ಎಷ್ಟಾಯ್ತು ಒಟ್ಟಿಗೆ ಎಷ್ಟು ಮಾಡಿದಾಗ ಅಂದ್ರೆ ಇದಕ್ಕೆ ಪ್ರಾಜೆಕ್ಟ್ ಕಾಸ್ಟ್? ಪ್ರಾಜೆಕ್ಟ್ ಕಾಸ್ಟ್ ಇದು ಸೆಟಪ್ ಗೆ ಅಂತ ಹೇಳಿದ್ರೆ ಒಂದು 12 ಲಕ್ಷ ಆಗಿದೆ. ಇದಕ್ಕೆ ಸೆಟ್ಟಿಂಗ್ಸ್ ಇದೇನು ಸರ್? ಸರ್, ಇದು ರಿಂಗ್ ಬ್ಲೋವರ್ ಅಂತ. ರಿಂಗ್ ಬ್ಲೋವರ್? ಬರೀ ಆಕ್ಸಿಜನ್ ನ ಬ್ಲೋ ಮಾಡುತ್ತೆ. ಆಕ್ಸಿಜನ್? ಎಷ್ಟು 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 ಪವರ್ ಅದರದ್ದು? ಇದು 2 HP ಸರ್. 2 HP? ಎರಡು ಸೇರಿ 2 HP ಅಲ್ಲ, ಒಂದು 2 HP? ಒಂದೊಂದು 2 HP. ಸೆಟ್ಟಿಂಗ್ಸ್ ಎಲ್ಲ ಮಾಡಿಕೊಟ್ಟದ್ದು ಎಲ್ಲ ನಾನೇ ಮಾಡಿದ್ದೆ. ನೀವೇ ಮಾಡಿದ ಎಲ್ಲ ಪ್ರತಿಯೊಂದು? ಇದೆಲ್ಲ ಇಲ್ಲಿ ಲೋಕಲ್ ಅವ್ರಿಗೆ ಎಲ್ಲೂ ಗೊತ್ತಿಲ್ಲ, ಇದು ಎಲ್ಲ ಕಡೆಯಿಂದ ಖರ್ಚು ಮಾಡ್ತಾರೆ. ಅದೇ ನನ್ನ ಹತ್ರ ನಾನೊಂದೆರಡು ವಿಡಿಯೋ ಮಾಡಿದ್ದೀನಿ ಬಯೋಫ್ಲಾಕ್ ಬಗ್ಗೆ. ಆಗ ಯಾರಿಗೂ ಇದು ಮಾಡಿ ಒಂದು ನಾಲೆಜ್ ಇಲ್ಲ. ನಾಲೆಜ್ ಇಲ್ಲ ಇಲ್ಲ. ಅದೇ ಅದೇ ಇದು ಎಲ್ಲ 8 ಟ್ಯಾಂಕ್ಸ್ ಅಲ್ಲಿ ಸೀಡ್ಸ್ ಇದೆಯಾ ಸರ್? 7 ಟ್ಯಾಂಕ್ಸ್ ರನ್ ಇದೆ, ಒಂದು ಇನ್ನ ಹೋಲ್ಡ್ ಅಲ್ಲಿ ಇದೆ. ಓಕೆ ಓಕೆ. ಡ್ರೈನೇಜ್ ಅಲ್ಲ? ಹಾ, ಡ್ರೈನೇಜ್. ಅಮೋನಿಯಾ ಎಲ್ಲ ಕಂಟ್ರೋಲ್? ಹಾ, ಎಲ್ಲ ಕಂಟ್ರೋಲ್ ಇದೆ. ಇದುವರೆಗೂ ಅಮೋನಿಯಾ ನೈಟ್ರೇಟ್ ಯಾವುದು ಪ್ರಾಬ್ಲಮ್ ಬಂದಿಲ್ಲ. ಯಾವುದೇ ಏನೇನು ಚೆಕ್ ಮಾಡ್ಬೇಕು ಇದರಲ್ಲಿ? ಸರ್, ನಾವು ಅಮೋನಿಯಾ ಚೆಕ್ ಮಾಡ್ತೀವಿ, ಆಕ್ಸಿಜನ್ DO ಡಿಸಾಲ್ವ್ ಆಕ್ಸಿಜನ್ ಚೆಕ್ ಮಾಡ್ತೀವಿ, PS ಚೆಕ್ ಮಾಡ್ತೀವಿ, TDS ಚೆಕ್ ಮಾಡ್ತೀವಿ. ನೀರಲ್ಲಿ ಏನೇನು ಲಕ್ಷಣ ಇರುತ್ತೆ ಅದ್ರ ಪ್ರತಿಯೊಂದು ಟೆಸ್ಟ್ ಮಾಡ್ತೀವಿ. ನೈಟ್ರೇಟು? ನೈಟ್ರೇಟು ಡೈಲಿಯಾ? ಅಲ್ಲದ್ರೆ ಡೈಲಿ ಮಾಡಲ್ಲ. ಈಗ ನಂಗೆ ಸ್ವಲ್ಪ ಒಂದು ಸ್ವಲ್ಪ ಗೊತ್ತಿರೋದ್ರಿಂದ ನಾನು ಅಷ್ಟು ಚೆಕ್ಕೆ ಮಾಡಲ್ಲ. ನಾನು ನೋಡಿದ್ರೆ ಹೇಳ್ಬಿಡ್ತೀನಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಇಲ್ಲ ಅನ್ನೋದು. ಕೆಲವು ಸಲ ಡೌಟ್ ನನಗೂ ಡೌಟ್ ಬಂತು ಅಂದಾಗ ಕೆಲವು ಟೆಸ್ಟ್ ಎಲ್ಲ ರೆಗ್ಯುಲರ್ ಆಗಿ ಮಾಡೋಕೆ ಹೋಗಲ್ಲ, ಒಂದು 15 ಡೇಸ್ ಮಂತ್ ಗೆ. ಪ್ರೋಬಯೋಟಿಕ್ ಎಲ್ಲ ಯೂಸ್ ಮಾಡಿದ್ದು? ಪ್ರೋಬಯೋಟಿಕ್ಸ್ ಎಲ್ಲ ನಾವೇ ಹೋಮ್ಮೇಡ್ ಮಾಡ್ತಿದೀವಿ, ಹೊರಗಡೆ ಅಂತ ಬರ್ತಿಲ್ಲ, ಎಲ್ಲ ನಾವೇ ಹೋಮ್ಮೇಡ್ ಮಾಡ್ತೀವಿ. ಪ್ರೋಬಯೋಟಿಕ್ ಅಂದ್ರೆ ತುಂಬಾ ಕಾಸ್ಟ್ಲಿ ಇದೆ, ಅದನ್ನ ಯೂಸ್ ಮಾಡಿ ಮಾಡ್ತೀನಿ ಅಂದ್ರೆ ತುಂಬಾ. ಇದ್ರಲ್ಲಿ ಈಗ ವರ್ಕ್ ಆಗೋದು ಇದು ವೇಸ್ಟ್, ಇದು ಮೀನ್ ವೇಸ್ಟ್ ಅಲ್ಲ, ಇದು ಬ್ಯಾಕ್ಟೀರಿಯಾ. ಇದರಲ್ಲಿ ರಿಂಗ್ ಬ್ಲೋವರ್ಸ್ ಯಾವ ಟೈಪ್ ಅಂದ್ರೆ ಬ್ಲೋವರ್ಸ್? ಇದಕ್ಕೆ ಏರ್ ಪಂಪ್, ಏರೇಟರ್ಸ್ ಹಾಕಿದ್ರಲ್ಲ ಸ್ಟೋನ್ಸ್? ಇದು 10 ಸ್ಟೋನ್ಸ್. ಸ್ಟೋನ್ಸ್ ಬರಲ್ಲ, ಇದು ಏರ್ ಆಕ್ಸಿ ಟ್ಯೂಬ್. ಟ್ಯೂಬ್ ಹಾಕಿದ? ಏರ್ ಆಕ್ಸಿ ಟ್ಯೂಬ್ ಹಾಕಿ. ಸ್ಟೋನ್ಸ್ ಎಲ್ಲ ಹಾಕೋದು ತುಂಬಾ ಚಿಕ್ಕ ಸೆಟಪ್ಗೆ. ಇದು ನಮ್ದು ಒಂದು ಒಂದೊಂದು ಟ್ಯಾಂಕ್ 40,000 ಲೀಟರ್ ಕೆಪಾಸಿಟಿ ಇರೋ ಟ್ಯಾಂಕ್. ಎಷ್ಟು ಡಯಾಮೀಟರ್ ಇದು? ಇದು 6 ಡಯಾಮೀಟರ್. ಇದು 6 ಡಯಾಮೀಟರ್. ಎಷ್ಟು ಕಾಸ್ಟ್ ಬಂತು ಎಲ್ಲ ಮಾಡ್ಲಿಕ್ಕೆ ಅಂದ್ರೆ? 4 ಪೀಪಲ್ ಒಂದು ಟ್ಯಾಂಕ್ ಮಾಡಕ. ಒಂದು ಟ್ಯಾಂಕ್ ಮಾಡಕ್ ಆಗುತ್ತೆ ಒಂದು 80,000 ರೂಪಾಯಿ. 80,000? ಒಂದು ಟ್ಯಾಂಕ್ ಅಲ್ಲಿ 3,000 ಮೀನು. ಗ್ರೋತ್ ಒಳ್ಳೇದ? ಹಾ, ಒಳ್ಳೆ ಗ್ರೋತ್. ಎಲ್ಲಿಂದ ತಂದ ಸೀಡ್? ನಾನು ಈ ಸಲ ತರಿಸಿದ್ದು ಬಾಂಗ್ಲಾದೇಶಿಂದ. ನನಗೆ ಆ ಟೈಮ್ ಸ್ವಲ್ಪ ಎಲ್ಲೂ ಈ ಫಿಶರೀಸ್ ಇಂದ ಸಪೋರ್ಟ್ ಸಿಗ್ಲಿಲ್ಲ, ಕೊಡ್ಸಕ್ಕೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿ. ಅದಕ್ಕೋಸ್ಕರ ಒಬ್ರು ಗೊತ್ತಿದ್ರು ಡೀಲರ್ ಹೊರಗಡೆಯಿಂದ ತರಿಸ್ಕೊಟ್ಟಿದ್ದು ಅವ್ರು. ಆಮೇಲೆ ಫಸ್ಟ್ ಹೇಳ್ಬೇಕು ಕೋಲ್ಕತ್ತಾ ಅಂತ, ಆಮೇಲೆ ಹೇಳ್ತಿದ್ರೆ ಇದು ಬಾಂಗ್ಲಾದೇಶಿಂದ ಬಂದಿದ್ದು ಅಂತ. ನಾವು ಸೀಡ್ಸ್ ಎಲ್ಲ ಕೋಲ್ಕತ್ತಾ ಅಂತ ತರ್ತೀವಿ. ಕೋಲ್ಕತ್ತಾ ನಾವು ಸೀಡ್ ಸಪ್ಲೈ ಕೊಡ್ತೇವೆ.
ನಮ್ದೆಲ್ಲ ಕಲ್ಕಟ್ಟಾ. ಮೈಸೂರೇನಾ? ಅಲ್ಲ, ನಮ್ದು ಆಫೀಸ್ ಇರೋದು ಬೆಳ್ತಂಗಡಿ, ಧರ್ಮಸ್ಥಳ. ಧರ್ಮಸ್ಥಳ, ಅಲ್ಲಿಂದ ನಾವು ಆರ್ಡರ್ ಹಿಡ್ಕೊಂಡು ಒಂದು 10-15 ಡೇಸ್ ಒಳಗೆ ಡೆಲಿವರಿ ಕೊಡ್ತಾ ಇರ್ತೇವೆ. ನೆಕ್ಸ್ಟ್ ವೀಕ್ ಒಂದು ಡೆಲಿವರಿ ಇದೆ. ನಿನ್ನೊಂದು ಡೆಲಿವರಿ ಆಗಿ ನಾವು ಬಂದು. ಹೌದಾ? ಮೈಸೂರಲ್ಲಿ? ಮೈಸೂರಲ್ಲಿ. ಎಲ್ಲಿ ಕೊಡ್ಸಿದ್ದು ನಮ್ದು? ಬೆಳ್ತಂಗಡಿ ಆ ಕಡೆ ಕಲ್ಲಡಕ ಇಲ್ಲಿ ಹುಣಸೂರ್ ಒಂದು ಬಯೋ ಇದು ಎಕೋಪೋನಿಕ್ಸ್ ಯೂನಿಟ್ ಮಾಡ್ತಿದ್ವಿ ನಾವು. ಹೌದಾ? ನೀವೇ ಮಾಡ್ತಿದ್ದೀರಾ? ಮಾಡಿಕೊಡೋದು ಬಯೋಫ್ಲಾಕ್ಸ್ ಒಂದೆರಡು ಮಾಡಿದ್ದೀನಿ. ಸರ್, ಅದಲ್ಲ ನೀರಲ್ಲಿ ಸ್ವಲ್ಪ ಏನೋ ಗಲ್ಲಿ ಇದ್ರ ತರ ಇದೆ ನೋಡಿ, ಅದು ಫ್ಲಾಕ್. ಇದೆಲ್ಲ ಫ್ಲಾಕ್, ಇದು ಅದು 40, ಅದು ಡೀಸೆಲ್ ಆಗುತ್ತೆ ಅದು ನೀರಲ್ಲಿ. ಇದು ಬಂದಿರಲ್ಲ ಕರೆಕ್ಟ್. ಮೇನ್ ಆಗಿ ನೋಡ್ಲಿಕ್ಕೆ ಇರೋದು ಅಮೋನಿಯಾ ರೇಸ್ ಆಗ್ತದೆ ಅಂತ. ಅಮೋನಿಯಾ ರೇಸ್ ಆಗುತ್ತೆ ಸರ್, ಅದು ನಾವು ಪ್ರಾಪರ್ ಪ್ರತಿ ರೆಗ್ಯುಲರ್ ಮೇಂಟೆನೆನ್ಸ್ ಹೇಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ರೆಗ್ಯುಲರ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಿರಲ್ಲ, ಅದರಿಂದ ಒಂದೊಂದ್ಸಲ ಅಮೋನಿಯಾ ಇದಾಗುತ್ತೆ. ಸೊ ಇದು ಅದು ಅದಾಗಕ್ಕೆ ಬಿಡದೇ ಇದ್ರೆ ಒಳ್ಳೇದು. ಸುಮ್ಮನೆ ಅದಾದ್ರೆ ನೀರ್ ತೆಗಿಬೇಕು, ಫಿಶಸ್ ಪ್ರಾಬ್ಲಮ್, ಅವಾಗ ನಮ್ಗೆ ಎಕ್ಸ್ಟ್ರಾ ಕೆಲಸ. ಇದು ಫೀಡಿಂಗ್ ಒಂದು ಟ್ಯಾಂಕಿಗೆ ಹೇಗೆ ಹೋಗುತ್ತೆ, ಎಷ್ಟು ಖರ್ಚು ಆಗುತ್ತೆ? ಒಂದೊಂದು ಟ್ಯಾಂಕ್ಗೆ ಅದು ಹೇಳೋಕ್ಕಾಗಲ್ಲ, ಒಂದೊಂದು ಸಲಕ್ಕೆ ಒಂದೊಂದು ಥರ ಚೇಂಜ್ ಆಗುತ್ತೆ. ನಾವು ಒಂದು ಎಫ್ ಸಿ ಆರ್ ಅಂದರೆ ಫುಡ್ ಕನ್ವರ್ಷನ್ ರೇಷಿಯೋ, ಅದ್ರ ಮೇಲೆ ಚೆಕ್ ಮಾಡಿ ಕೊಡ್ತಾ ಇರ್ತೀವಿ. ಸರ್, ಈಗ 200-300 ಗ್ರಾಮ್ವರೆಗೂ ಇದೆ. ಇದೆ ಸೆಲ್ಲಿಂಗ್ ಈಗ ಇದೆ. ಇನ್ನೊಂದು ಮಂತ್ ಇನ್ನೊಂದು 2 ಟ್ಯಾಂಕ್ ಸ್ವಲ್ಪ ಚಿಕ್ಕ ಮೀನುಗಳಿದೆ, ಅದೊಂದು ರೆಡಿ ಆಗುತ್ತೆ. ಹೇಗೆ ರೇಂಜ್ ನಿಮಗೆ ಪ್ರೈಸ್ ಸಿಗುತ್ತೆ ಸರ್? ಪ್ರೈಸ್ ನಾವೇ ರೀಟೇಲ್ ಅಲ್ಲಿ ಮಾರ್ಬೇಕು ಅಂತಿದ್ವಿ, ಇಲ್ಲಿ ಲೋಕಲ್ ಅಲ್ಲಿ ಸ್ವಲ್ಪ ಮಾರಿ ಸಿಟಿಗೆ ತಗೊಂಡೋಗಿ ನಾವೇ ಸ್ವಲ್ಪ ಮಾರ್ಬೇಕು ಅಂತ ರೆಡಿ ಇದೀವಿ. ನಾವು ಹೋಲ್ಸೇಲ್ ಕೊಟ್ರೆ ಸ್ವಲ್ಪ ಕಾಸ್ಟ್ ಕಮ್ಮಿ ಸಿಗುತ್ತೆ ನಮಗೆ. ಅಲ್ಲ, ಹೋಲ್ಸೇಲ್ ನೀವು ಯಾವ ರೇಟಲ್ಲಿ ಹೇಗೆ ಕೊಡೋದು? ಇದು ನಾನು 150 ಫಿಕ್ಸೆಡ್ ಇದ್ದೀನಿ. 150? ಇದು ಒಂದ್ ಮಿಷಿನ್ ಒಂದು 12 hours ಓಡಿಸ್ತೀವಿ, 6 hours ಓಡಿಸ್ತೀವಿ, ಇನ್ನೊಂದು ಒಂದ್ 6 hours ಓಡಿಸ್ತೀವಿ. ಫೀಡ್ ಗ್ರೋವೆಲ್ಸ್ ಇದೆಯಲ್ಲ, ಗ್ರೋವೆಲ್ ಸರ್. ನಿಮ್ಗೆ ಆರ್ಡರ್ ಹಾಕಿದ್ರೆ ಬರುತ್ತಾ? ಎಲ್ಲಿ ಸಿಗುತ್ತಾ? ಇದರಲ್ಲಿ ಮೀನು ಮರಿ ಆಗ್ತಿತ್ತಾ? ಇಲ್ಲ, ಮರಿ ಹಾಕುತ್ತೆ ಅಂದ್ರೆ ಒಂದು ಏಜ್ ಆಗೋಷ್ಟೊತ್ತಿಗೆ ನಾವು ಅದನ್ನ ಗ್ರೋ ಮಾಡಿ ಸೇಲ್ ಮಾಡ್ಬಿಡ್ಬೇಕು. ಜಾಸ್ತಿ ದಿನ ಬಿಟ್ಟಷ್ಟು ಅದು ಮೆಚುರಿಟಿ ಲೆವೆಲ್ ಬಂದು ಅದು ಫೀಡ್ ಆಗ್ಬಿಡುತ್ತೆ. ಫ್ಲಾಕ್ ಡೆನ್ಸಿಟಿ ಲೆವೆಲ್ ಎಷ್ಟು ಇರ್ಬೇಕು? ನಾವು ಒಂದು 20-30% ಮೇಂಟೈನ್ ಮಾಡ್ಬೇಕು. ಇದು ಆಫ್ ಆದ್ರು ಎಷ್ಟು ಟೈಮ್? ಈಗ ಅದೇ ನಾನು ಇದೀನಲ್ಲ ನೋಡ್ತಿದ್ದೀನಿ, ಒಂದು ಹಾಫ್ ಅನ್ ಅವರ್ ಹೋದ್ರೂ ಸ್ವಲ್ಪ ಕಷ್ಟ, ಯಾಕಂದ್ರೆ ದೊಡ್ಡ ಮೀನ್ಗಳಿದೆ, ಅದಕ್ಕೆ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಆಕ್ಸಿಜನ್. ಪವರ್ ಬ್ಯಾಕಪ್ ಜನರೇಟರ್ ಯೂಸ್ ಮಾಡ್ತೀವಿ. ಆಟೋ ಆಟೋಮೆಟಿಕ್ ಇಲ್ಲ, ನಾವೇ ಯಾವಾಗ್ಲೂ ಇಲ್ಲೇ ಇರ್ತೀವಿ, ಯಾವಾಗ್ಲೂ ಇಲ್ಲೇ ಇರ್ತೀವಿ. ಆಫ್ ಆಗ್ಲಿಕ್ಕೆ ಬಿಡಬಾರ್ದಲ್ಲ? ಹೌದು. ನೆಕ್ಸ್ಟ್ ಸೋಲಾರ್ ಹಾಕ್ಸ್ಬೇಕು ಅಂತ ಇದೀವಿ, ಅದು ಸ್ವಲ್ಪ ಸಬ್ಸಿಡಿ ಎಲ್ಲ ಬಂದ್ರೆ ಅದನ್ನ ಪ್ಲಾನ್ ಮಾಡ್ತೀವಿ. ಫುಲ್ ಕಾಸ್ಟ್ ಎಷ್ಟು ಬಂತು? ಫುಲ್ ಕಾಸ್ಟ್ ಹೇಳ್ಬೇಕಂದ್ರೆ ಒಂದು 20 ಮಾಡಿದ್ವಿ. 20 lakhs. ಸಬ್ಸಿಡಿ? ಸಬ್ಸಿಡಿ ಅಷ್ಟು ಸಿಗಲ್ಲ, ಸಬ್ಸಿಡಿ ಅವ್ರದ್ದು ಬೇರೆ ತರ ಲೆಕ್ಕ ಇದೆ. ನಾನು ಒಂದು ಪ್ರತಿ ಟ್ಯಾಂಕ್ ಮಾಡಿರೋ ಕೆಪಾಸಿಟಿ 40,000 liters, ಅವ್ರು ಹೇಳೋದು ಪ್ರತಿ ಟ್ಯಾಂಕ್ 15,000 liters ಮಾಡಿ ಅಂತ. 15,000 liters ಡಯಾಮೀಟರ್ ಮಾಡಬೇಕು, ಬರೀ ಅದು 3.3 feet ಹೈಟ್ ಇರುತ್ತೆ. ಅದರಲ್ಲಿ ಪ್ರಾಕ್ಟಿಕಲಿ ಗ್ರೋತೇ ಬರಲ್ಲ. ಅವರು ಗೌರ್ಮೆಂಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅದೊಂದು ಪ್ರೊಸೀಜರ್ ಬರ್ಕೊಟ್ಬಿಟ್ಟಿದ್ದಾರೆ, ಪ್ರಾಕ್ಟಿಕಲಿ ಅದಾಗಲ್ಲ. ಸೊ ನನಗೆ ಸಬ್ಸಿಡಿ ಆಸೆ ಇರಲಿಲ್ಲ, ನಾನು ಮಾಡಿದ್ರೆ ಪ್ರಾಜೆಕ್ಟ್ ಚೆನ್ನಾಗಿ ಮಾಡಬೇಕು, ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ದೊಡ್ಡ ದೊಡ್ಡ ಟ್ಯಾಂಕ್ ಮಾಡಿದ್ವಿ. ಇದು ಫಸ್ಟ್ ಹಾರ್ವೆಸ್ಟಿಂಗ್ ಟೈಮ್? ಇದು ಫಸ್ಟ್ ಹಾರ್ವೆಸ್ಟಿಂಗ್. ಯಾವಾಗ ಮಾಡ್ತೀರಾ? ಇನ್ನೊಂದು ತಿಂಗಳು. ಒಂದು ತಿಂಗಳು. ಆವ್ರೇಜ್ ಗ್ರಾಮ್ಸ್? ಆವ್ರೇಜ್ ಅದೇ ಒಂದು 250 ಇಟ್ಕೊಂಡಿದ್ದೀನಿ. ನೀವು ಫೀಡು ಬೇರೆ ಏನು ಕೊಡೋದಿಲ್ಲ? ಬಯೋಫ್ಲಾಕ್ ಇಲ್ಲಿ ಒಂದೇ ಅಲ್ಲ ಕೊಡ್ಲಿಕ್ಕೆ ಆಗೋದು? ಇದೊಂದೇ ಕೊಡೋಕ್ಕಾಗೋದು. ಈಗ ನಮ್ಮ ಇಂಡಿಯಾದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಅಜೋಲಾ ಡಸ್ಟ್ವೀಡ್ ಅದನ್ನೆಲ್ಲ ಯೂಸ್ ಮಾಡ್ತಿದ್ದಾರೆ, ಅದರಿಂದ ಒಳ್ಳೆ ಗ್ರೋತ್. ಅದೇ ಬಾಕಿ ಎಲ್ಲ ತಿಲೋಪಿಯ ಟೇಸ್ಟ್ ಇಲ್ಲ ಅಂತ ಹೇಳ್ತಾರೆ ಕೆಲವರು, ಅಂದ್ರೆ ಏನ್ ವೇಸ್ಟ್ ಎಲ್ಲ ಹಾಕಿ ಮಾಡ್ತಾರೆ. ಬಯೋಫ್ಲಾಕ್ ಹಾಕಿದ್ದು ತಿಲೋಪಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿದ್ರಂತಲ್ಲ, ಅದು ಮತ್ತೆ ಬೇರೆ ಯಾರು ಯಾರು ಯಾವ ಮೀನ್ ತಗೊಳ್ಳಲ್ಲ, ಅದೇ ತಗೊಳ್ತಾರೆ. ನೀವು ಟೇಸ್ಟ್ ಮಾಡಿ? ನಮ್ಮ ಹತ್ರ ಬಯೋಫ್ಲಾಕ್ ಇದೆ, ಒಂದ್ ಸಿಸ್ಟಮ್ ಇದೆ. ಓಕೆ ಓಕೆ. ನಾವು ಜಸ್ಟ್ ಒಂದ್ ಸಿಸ್ಟಮ್ ಇಟ್ಟದ ಅಷ್ಟೇ, ಬಯೋಫ್ಲಾಕ್ ಇದೊಂದು ಎಕೋಪೋನಿಕ್ಸ್ ಇದೆ. ಆದ್ರೂ ನಮ್ ನಾಲೆಜ್ ಇರ್ಬೇಕಲ್ಲ. ಅದೇ ಮಾಡೋ ತರ. ನೀವು ಅಂದ್ರೆ ಎಷ್ಟು ದೊಡ್ಡ ಟ್ಯಾಂಕ್ ಇದೆ? ನಮ್ದು 3 diameter.
ಚಂದ. ಅದ್ರಲ್ಲೇ ನಂದು ಮೀನ್ ಫಿಶರಿ ಇದು ಮೀನ್ ಮರಿಗಳು ಬರುತ್ತಲ್ಲ ಟ್ಯಾಂಕ್ಸ್ ಎಲ್ಲ ಅದನ್ನ ಬರೀ ಮರಿ ಇಟ್ಟು ನೀವು ಮರಿ ಮಸೇಲ್ ಗ್ರೋ ಏನ್ ಮಾಡ ಗ್ರೋ ಮಾಡ್ಲಿಕ್ಕೆ ವೇಟ್ ಮಾಡಲ್ಲ. ಓಕೆ ಓಕೆ. ಸೈಜ್ ಬಂದಕ್ಕೆ ಸೈಜ್ ರೇಟ್ ಜಾಸ್ತಿ ಇದೆ ಅಂದ್ರೆ ಕ್ಯಾಟ್ರಿಂಗ್ ಅವರಲ್ಲಿ ಈಗ ಡಿಮ್ಯಾಂಡ್ ಜಾಸ್ತಿ ಇದೆ. ಅವ್ರಿಗೆ ಕೇಳ್ತಿ ಹೇಳ್ತೀನಿ ಅಂದ್ರೆ ಬಯೋಫ್ಲಾಗಿ ಸಿಕ್ಕಿದ್ರೆ ಟೇಸ್ಟ್ ಜಾಸ್ತಿ ಇದೆ. ಅವ್ರು ಫುಲ್ ಬಂದು ಫುಲ್ ಅವರೇ ಫುಲ್ ಇಟ್ಕೊಂಡು ಹೋಗ್ತಾರೆ. ಹೌದಾ? ಅರೆಸ್ಟ್ ಮಾಡ್ಕೊಂಡು ಹಾಗಿದ್ರೆ ಹೇಳ್ತಾರೆ ತುಂಬಾ ಸೆಕ್ಸಿ ಒಳ್ಳೆ ರೀತಿಯಲ್ಲಿ ಮಾಡಿದೀರಿ. ಅದೇ ಮೈಸೂರಲ್ಲೇ ಫಸ್ಟ್ ಸೆಟಪ್ ಇದು, ಅದಕ್ಕೆ ಸ್ವಲ್ಪ ಎಲ್ಲ ಎಕ್ಸ್ಟ್ರಾ ಖರ್ಚು ಮಾಡಿ ಇದೆಲ್ಲ ಶೆಡ್ಗೆಲ್ಲ ಯಾರು ಜಾಸ್ತಿ ಖರ್ಚು ಮಾಡಲ್ಲ ಬಯೋಫ್ಲಾಕ್ಗೆ. ಇದಕ್ಕೆ ಒಂದು 5 ಲಕ್ಷ ಖರ್ಚು ಮಾಡಿದೀನಿ. ಮಂಡ್ಯದಲ್ಲಿ ಯಾರೋ ಹಿಂಗೆ ಫೋನ್ ಮಾಡಿ ನಂಗೆ ಬಯೋಫ್ಲಾಕ್ ಮಾಡ್ತಿದ್ವಿ ಅಂತ ಹೇಳಿ. ಹೌದಾ? ಅವ್ರಿಗೆ ಗವರ್ಮೆಂಟ್ ಸಬ್ಸಿಡಿ ಸಿಗ್ತ ಅಂತ ಕೇಳುದು ಎಲ್ಲರೂ. ಹಾ ಹಾ, ನಮ್ಗೆ ಗೊತ್ತಿರಲ್ಲ, ಎಲ್ಲರೂ ಹೇಳಿದಿರುತ್ತೆ ಒಂದು 7 ಟ್ಯಾಂಕ್ಸ್ ಮಾಡಿದ್ರೆ ಗವರ್ಮೆಂಟ್ ಸಬ್ಸಿಡಿ ಸಿಗುತ್ತೆ ಅಂತ. ಸಿಗುತ್ತಾ ಇಲ್ವಾ ಅಂತ ಹೇಳಲ್ಲ ಮತ್ತೆ ವಿಷಯ ಅದು. ಹೌದೌದು, ಇಲ್ಲಿ ಸಬ್ಸಿಡಿ ಸಿಕ್ಕಿಲ್ಲ. ಇಲ್ಲ ಸರ್, ಈ ಸಲ ಕೊಡಿಸ್ತೀನಿ ಅಂತ ಪಕ್ಕ ಹೇಳಿದಾರೆ. ಲಾಸ್ಟ್ ಟೈಮ್ ಸ್ವಲ್ಪ ನಮ್ ಡಾಕ್ಯುಮೆಂಟ್ಸ್ ಇಂದ ಪ್ರಾಬ್ಲಮ್ ಆಯ್ತು, ಈ ಸಲ ಸ್ವಲ್ಪ ಪಕ್ಕ ಕೊಡಿಸ್ತೀನಿ ಅಂತ ಹೇಳಿದಾರೆ. ನಾವು ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಮಾಡಿದ್ವಿ, ಸ್ವಲ್ಪ ನಮ್ದು ಯೂನಿಟ್ ಕಾಸ್ಟ್ ಎಲ್ಲ ಜಾಸ್ತಿ ಬಿದ್ದಿದೆ ಸ್ಟೂಡೆಂಟ್ಸ್ ಮಾಡ್ತಿರೋದು, ಸ್ವಲ್ಪ ನೋಡಿ ಅಂತ ನಾವು ಡಿಮ್ಯಾಂಡ್ ಮಾಡಿದ್ವಿ. ಸೊ ನಾವು ಸ್ಟೂಡೆಂಟ್ಸ್ ಸರ್ ಸ್ಟೂಡೆಂಟ್ಸ್ ಮಾಡ್ತಿದ್ರು. ನಾನು ಇನ್ನ BBA ಮಾಡ್ತಿದ್ದೀನಿ ಹೋಟೆಲ್ ಮ್ಯಾನೇಜ್ಮೆಂಟ್ ಇಲ್ಲಿ ಇಲ್ಲೇ ಮಹಾಜನ ಕಾಲೇಜ್. ಮತ್ತೆ ಬೇರೆ ಯಾರು? ಬೇರೆ ಅವರೆಲ್ಲ ಅವರೆಲ್ಲ ಮುಗಿಸಿದ್ದಾರೆ, ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗಿದೆ. ನಿಮ್ಗೆ ಐಡಿ ಸಿಗುದು ಎಲ್ಲಿಂದ ಸರ್? ನಾನು ಈ ಲಾಕ್ಡೌನ್ ಗಿಂತ ಮುಂಚೆ ಬೇರೆ ಬಿಸ್ನೆಸ್ ಪ್ಲಾನ್ ಇಟ್ಕೊಂಡಿದ್ದೆ. ನಾನು ಫಾರ್ಮಿಂಗ್ ಬರ್ಬೇಕಂತ ಇಷ್ಟಿಲ್ಲ. ಈ ಲಾಕ್ಡೌನ್ ಯಾವಾಗ ಆಯ್ತು, ಸ್ವಲ್ಪ ಮನೆ ಫೈನಾನ್ಸಿಯಲ್ ಕಂಡೀಷನ್ ಇಂದ ನಾನು ಏನಾದ್ರೂ ಮಾಡ್ಬೇಕು ಅಂತ ಇದ್ದೆ, ಫಿಕ್ಸ್ ಆಗ್ಬಿಟ್ಟಿದೆ. ಅದಕ್ಕೆ ಫಾರ್ಮಿಂಗ್ ಮಾಡೋಣ ಅಂದಾಗ ಸ್ವಲ್ಪ ಪ್ಯಾಷನ್ ಆಗಿರೋದು ಬೇಕಲ್ಲ, ಇದನ್ನ ಚೂಸ್ ಮಾಡಿದ್ದೆ. ನಿಮ್ಗೆ ಈ ಫೀಲ್ಡ್ ಕೊಟ್ಟು ಸಹ ಇದು ಪ್ರಾಫಿಟಬಲ್ ಆಗುತ್ತೆ? ಆಗುತ್ತೆ, ಪ್ರಾಫಿಟ್ ಆಗುತ್ತೆ. ಅದು ನಾವು ಡಿಪೆಂಡ್ ಅಪಾನ್ ಸೀಡ್ ಯಾವ ತರ ತರ್ತೀವಿ ಅಂತ. ನಾವು ಯಾವ್ದಾದ್ರು ಹ್ಯಾಚರಿಯಿಂದ ಸೀಡ್ ಸರಾಗಿರತ್ತಲಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಒಳ್ಳೆ ಹ್ಯಾಚರಿಯಿಂದ ತಂದ್ರೆ ಸೀಡ್ ನಮ್ಗೆ FCR ಎಷ್ಟು ಕಮ್ಮಿ. ನಾವು ಈಗ ಇದನ್ನ ಫ್ಲಾಕ್ ತಿನ್ನಿಸ್ತೀವಿ, ಜೊತೆಗೆ ನಾನು ಅಜೋಲಾ ಸ್ವಲ್ಪ ದಿನ ತಿನ್ನಿಸ್ತೆ, ಒಂದ್ ಮಂತ್ ವರ್ಗೂ ಅಜೋಲಾ ತಿನ್ನಿಸಿದೀನಿ. ಸೊ ಅದು ಫೀಡ್ ಎಲ್ಲ ಅಷ್ಟು ಇನ್ನ ಇದು ಅದ್ರಿಗೂ ಖರ್ಚಾಗಿಲ್ಲ, ಪ್ರಾಫಿಟ್ ಎಲ್ಲ ಇದೆ. ಇದೆಲ್ಲ ಸಿಂಗಲ್ ಕನೆಕ್ಷನ್ ಅಲ್ಲ ಸರ್? ಎಲ್ಲ ಅಂದ್ರೆ ಒಂದು ಆಫ್ ಮಾಡಿ ಒಂದು ಆನ್ ಮಾಡ್ತಾ ಇರ್ತೀವಿ ಹೀಟ್ ಆಗೋದಿರ್ಲಿಕ್ಕೆ. ಹೌದೌದು, ಹೀಟ್ ಆಗ್ತದೆ. ಎಷ್ಟು ಪಂಪಿಗೆ ಎಷ್ಟು ಆಗ್ತದೆ ಖರ್ಚಾಗ್ತದೆ ಸರ್? ಒಂದು 40,000 ಒಂದು ಪಂಪ್. 40,000? ನಾನು ತರಿಸಿದ್ದು ಇಂಡಿಯಾ ಮೇಡು ಎಲ್ಲ. ಇಲ್ಲಿ ಸ್ವಲ್ಪ ಇಂಡೋನೇಷ್ಯಾ ಈ ಕಡೆ ಬೇರೆ ಇದ್ರದೆಲ್ಲ ಮಾಡ್ತಿದ್ದಾರೆ, ಚೈನಾ ಜಪಾನ್ ಎಲ್ಲ. ಬಟ್ ಅವೆಲ್ಲ ಚೆನ್ನಾಗಿ ರನ್ ಆಗ್ತಿಲ್ಲ, ತುಂಬಾ ಜನ ಪ್ರಾಕ್ಟಿಕಲಿ ಸುಮ್ಮನೆ ತರಿಸಿದೆ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ, ಒಂದು 10,000 ರೂಪಾಯಿ ಜಾಸ್ತಿನೇ ಬಿದ್ದರೂ ಪರವಾಗಿಲ್ಲ, ಚೆನ್ನಾಗಿರಬೇಕು ಅಂತ ನಾನು ಪುಣೆಯಿಂದ ಇದೆಲ್ಲ ಮೆಟೀರಿಯಲ್ಸ್ ಪ್ರತಿಯೊಂದು ತರಿಸಿದ್ದು ಪುಣೆಯಿಂದ. ಪುಣೆಯಿಂದ ಸ್ಟ್ರಕ್ಚರ್ ಎಲ್ಲ ನೀವೇ? ಸ್ಟ್ರಕ್ಚರ್ ಎಲ್ಲ ಎಲ್ಲ ಇಲ್ಲಿ ಲೋಕಲ್ ಅವ್ರಿಗೆ ಕೆಲಸ ಹೇಳ್ಕೊಟ್ಟು ಒಂದೆರಡು ದಿನ ಕೆಲಸ ಅವ್ರಿಗೆ ತೋರಿಸಿ ಅವ್ರಿಗೂ ಟ್ರಯಲ್ ಮಾಡಿಸಿ ಆಮೇಲೆ ಇದೆಲ್ಲ ಮಾಡಿಸಿರೋದು. ಫೀಡ್ ಕಾಸ್ಟ್ ಮೇಲೆ ಸ್ವಲ್ಪ ಜಾಸ್ತಿ ಉಂಟು, ಅದೊಂದು ಜಾಸ್ತಿ ಉಂಟು. ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಸ್ವಲ್ಪ ಜನ ಚೆನ್ನಾಗಿ ಬೆಲೆ ಜನ ಜಾಸ್ತಿ ಮಾಡಿದ್ರೆ ಇಲ್ಲಿ ಎಕ್ಸ್ಪೆರಿಮೆಂಟ್ಸ್ ನಡೀತಾ ನಡೀತಾ ಏನಾದ್ರೂ ಒಂದು ಅದಕ್ಕೂ ಆಲ್ಟರ್ನೇಟಿವ್ ಸಿಗುತ್ತೆ. ಅದು ಇಂಡಿಯಾಗೆ ಬಂದ್ಮೇಲೆ ಸ್ವಲ್ಪ ಇನ್ನ ಚೆನ್ನಾಗೆ ಇದು ಆಲ್ಟರ್ನೇಟಿವ್ ಮಾಡಿ ಇನ್ನ ಚೆನ್ನಾಗೆ ನಡೀತಿದೆ. ಸೊ ಇನ್ನೊಂದು ಸ್ವಲ್ಪ ದಿನ ಆಗುತ್ತೆ. ಬಯೋಫ್ಲಾಕ್ ಅಂತ ಒಂದು ಟ್ರೆಂಡಿಗೆ ಬಂದಿದೆ ಈಗ. ಹೌದೌದು, ಯಾಕಂತ ಹೇಳಿದ್ರೆ ಸಣ್ಣ ಸ್ವಲ್ಪ ಜಾಗದಲ್ಲಿ ನಮಗೆ ಜಾಸ್ತಿ ಮೀನ್ ಮಾಡು ಅಂತ ಹೇಳುವಾಗ ಒಂದು ಮನೆಯವ್ರು ನೋಡುವಾಗ ಜಾಸ್ತಿ ಅಂತಲ್ಲ ಇಷ್ಟ ಅಂತಲ್ಲ, ಒಂದು ಟ್ಯಾಂಕ್ ಇದ್ರೆ ಮನೆಯವರಿಗೆ ಅವರಿಗೆ ಇದ್ದ ಒಂದು ಮೀನ್ ಅದರಲ್ಲಿ ಇರುತ್ತೆ, ಯಾವ್ ಬೇಕಾದ್ರೂ ಫಿಶಿಂಗ್ ಮಾಡಿ ಹಿಡಿಬಹುದು. ನೆನೆಸಿರಂತ ಪುಟ್ಟ ನಮ್ರತ ನಾವು ಇದೆ ಎಕೋ ಒನ್ ಮೀಡಿಯಾ ಅಂತ ನಮ್ ಚಾನಲ್ ಇದೆ. ಅದರಲ್ಲಿ ಇದು ಅಂದ್ರೆ 360 ಕ್ಯಾಮರಾ ಎಲ್ಲಾದ್ರೂ ಹಿಡಿದ್ರೆ ಸಾಕು, ನಾವು ಫ್ರೇಮ್ ಅಲ್ಲಿ ಇರ್ತೇವೆ. ಹಾಗೆ ಮತ್ತೆ ನಮ್ದು ಮುಂಚೆಯಿಂದಾನೆ ಚಾನಲ್ ಇದೆ, ಮುಂಚೆಯಿಂದ ಸ್ವಲ್ಪ. ನೀವು ಆ ಕಡೆ ಬಂದಿದ್ದೀರಾ? ಗೊತ್ತಿಲ್ಲ, 2 ಡೇಸ್ ಕಾಂಟ್ಯಾಕ್ಟ್ ಇದೆ ಸರ್, ನಾವ್ ಇಲ್ಲಿ ಬರ್ತಾ ಇರ್ತೇವೆ ಯಾವಾಗ್ಲೂ. ಮತ್ತೆ ನಿಮ್ದು ಸೇಲಿಂಗ್ ಟೈಮಿಗೆ ಹೇಳಿ ಸರ್, ಸೇಲಿಂಗ್ ಟೈಮಿಗೆ ಹೇಳುವಾಗ. ಓಕೆ, ಕೋಲ್ಕತ್ತಾದಲ್ಲಿ ನಿಮ್ಗೆ ಗೊತ್ತಿರಪ್ಪ ಹ್ಯಾಚರಿ ಇದರ? ಕೋಲ್ಕತ್ತಾ ಹ್ಯಾಚರಿ ಇದೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ. ನಾನಿದ್ದು ಎಕೋ ಒನ್ ಸೆಂಟರ್ ಅಂತ ಹೇಳಿ ನಮ್ದೊಂದು NFPB ಪ್ರಾಜೆಕ್ಟ್ ಇತ್ತು, ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡಿ ನಂಗೆ ಅದ್ರ ಲೈಸೆನ್ಸ್ ಸಿಕ್ಕಿದೆ. ಆಗ ಅಲ್ಲಿಂದ NFPB ಅಂದ್ರೆ NFPB ಅಂಡರ್ ಅಲ್ಲಿ ಬರೋ ಪ್ರಾಜೆಕ್ಟ್ ನಮ್ದು, ನಮಗೂ ಸಬ್ಸಿಡಿ ಸಿಕ್ಲಿಕ್ಕಿದೆ. ಸಿಕ್ಲಿಲ್ಲ. ಸರಿ ಸರಿ, ಹಾಗೆ
ಒಳ್ಳೆ ಎಲ್ಲ ತುಂಬಾ ಎಂತ ಗವರ್ಮೆಂಟ್ ಇಂದ ಇನಿಷಿಯೇಟಿವ್ ಉಂಟು, ಆದ್ರೆ ಅದು ಜನರಿಗೆ ಹೇಗೆ ಸಿಕ್ಕುದಂತೆ ಯಾರಿಲ್ಲ. ಕರ್ನಾಟಕದಲ್ಲಿ ಸ್ವಲ್ಪ ಗವರ್ಮೆಂಟ್ ಇಂದ ಸಪೋರ್ಟ್ ಸ್ವಲ್ಪ ಕಮ್ಮಿ ಇಲ್ಲಿಯ ಫಿಶ್ ಡಿಪಾರ್ಟ್ಮೆಂಟ್ ಅಲ್ಲಿ. ಬೇರೆ ನಾನು ನೋಡಿದಾಗ ಮಹಾರಾಷ್ಟ್ರದಲ್ಲಿ, ಉತ್ತರ ಪ್ರದೇಶ ಅಲ್ಲಿ ಗೊತ್ತಿದ್ದಾರೆ, ಕೇರಳದಲ್ಲಿ ಜಾಸ್ತಿ. ಹೌದೌದು, ಎಲ್ಲ ಮನೇಲಿ ಒಂದೊಂದು ಇದೆ, ಒಂದೊಂದಿದೆ. ಹೌದು, ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ರೆ ಇನ್ನ ಚೆನ್ನಾಗಿ ತುಂಬಾ ಬೇಗ ಬೆಳೆಯುತ್ತೆ ಕರ್ನಾಟಕದಲ್ಲೂ. ಅಂದ್ರೆ ನಮ್ಗೆ ಇನ್ವೆಸ್ಟ್ ಮಾಡುದು ಅಂತ ಹೇಳಿದ್ರೆ, ನಾವು ಫಾರ್ಮರ್ಸ್ ಇನ್ವೆಸ್ಟ್ ಮಾಡುವಾಗ ಒಂದು ಗವರ್ಮೆಂಟ್ ಸಪೋರ್ಟ್ ಬೇಕೇ ಬೇಕು ನಮಗೆ. ಇದ್ರಲ್ಲಿ ನಿಮ್ಗೆ ಫ್ಲಾಕ್ ಹೇಗೆ ಮಾಡುದು, ಏನೆಲ್ಲ ಆಡ್ ಮಾಡ್ತೀರಾ ಅದಕ್ಕೆ? ನಾವು ಫ್ಲಾಕ್ ಮೇಂಟೈನ್ ಮಾಡಕ್ಕೆ ಪ್ರೊಬಯೋಟಿಕ್ಸ್ ನಾವೇ ಮಾಡೋ ಪ್ರೊಬಯೋಟಿಕ್ಸ್ ಮಾಡ್ತೀವಿ, ಮತ್ತೆ ವಾಟರ್ ಪ್ರಿಪ್ರೇಷನ್ ಅಂತ ಮಾಡ್ತೀವಿ ಮೀನ್ ಮರಿ ಬಿಡಕ್ಕಿಂತ ಮುಂಚೆ. ವಾಟರ್ ಪ್ರಿಪ್ರೇಷನ್ ಅಂದ್ರೆ ಸಾಲ್ಟ್ ಹಾಕಿ ಇದಕ್ಕೆ ರಾ ಸಾಲ್ಟ್, ಮತ್ತೆ ಇದು ಡೊಲೊಮೈಟ್ ಹಾಕ್ತಿವಿ. ಡೊಲೊಮೈಟ್ ಇಲ್ಲ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾಕ್ತಿವಿ, ಅದ್ರ ಜೊತೆಗೆ ಮೊಲಾಸಿಸ್, ಮೊಲಾಸಿಸ್ ಹಾಕಿ ಜೊತೆಗೆ ಪ್ರೊಬಯೋಟಿಕ್ಸ್. ಎಷ್ಟು ದಿನ ಏರೇಷನ್ ಕೊಡ್ತೀರಿ ಮತ್ತೆ? ಅವತ್ತಿಂದ ಸ್ಟಾರ್ಟ್ ಮಾಡೋದು, ಅವತ್ತಿಂದ ಸ್ಟಾರ್ಟ್. ಒಂದು 2 ಡೇಸ್ ನಾವು ಫಸ್ಟ್ ಜಸ್ಟ್ ಏರಿಯೇಷನ್ ಅಲ್ಲೇ ಓಡಿಸ್ತೀವಿ, ಖಾಲಿ ಏರಿಯೇಷನ್. ದೆನ್ 2 ಡೇಸ್ ಆದ್ಮೇಲೆ ಇದನ್ನೆಲ್ಲ ಆಡ್ ಮಾಡ್ತೀವಿ, ಅದನ್ನ ಆಡ್ ಮಾಡಿ 8 ಡೇಸ್ ವರೆಗೂ ಅದನ್ನ ರನ್ ಮಾಡಿಸಿ ಅಲ್ಲಿ ಫ್ಲಾಕ್ ಕ್ರಿಯೇಟ್ ಮಾಡ್ತೀವಿ. ನಮ್ದು ಈಗ ಫ್ಲಾಕ್ ಆನ್ ಇದೆ ಅಂದ್ರೆ ಆಕ್ಟಿವ್ ಇದೆ ಅಂತ ಗೊತ್ತಾಗ್ಲಿಕ್ಕೆ. ಅದೇ ನಾನು ಅದೇ ಕಣ್ಣಲ್ಲ ನೋಡಿ ನಾನು ಅದನ್ನ ಸ್ವಲ್ಪ ಇದ್ ಮಾಡ್ತಿರೋದ್ರಿಂದ ನಾನೇನು ಅದೆಲ್ಲ ಅದೇ ಹಿಮೋಫೋನ್ ಫೋನ್ ಬರುತ್ತೆ ಅದನ್ನ ಮಾಡಿದ್ರೆ ಬರುತ್ತೆ. ನಾನೇನು ಅದೇನು ಟೆಸ್ಟ್ ಮಾಡಕ್ ಹೋಗಲ್ಲ. ಒಂದೊಂದ್ಸಲ ನನಗೆ ಡೌಟ್ ಇದ್ರೆ ವಾಟರ್ ಬಾಟಲ್ ಅಲ್ಲೇ ನಾನೇ. ನಮ್ಮ ಫ್ಲಾಕ್ ರೆಡಿ ಆಗಿ ಹೇಳಿದ್ರೆ ಅಮೋನಿಯಾ ರೇಸ್ ಆಗುತ್ತೆ, ಅಮೋನಿಯಾ ರೇಸ್ ಆಗುತ್ತೆ. ನೀವು ಎಂಟಿ ವಾಟರ್ ಅಲ್ಲಿ ಇದ್ರಲ್ಲಿ ಯಾವ್ದು ಮಿನರಲ್ಸ್ ಏನು ಇಲ್ಲ ಅಂದ್ರೆ ಜಸ್ಟ್ ವಾಟರ್ ಇದ್ರೆ, ಅದ್ರ ಜೊತೆಗೆ ನೀವು ಫುಡ್ ಈ ಫುಡ್ ಹಾಕಕ್ ಸ್ಟಾರ್ಟ್ ಮಾಡ್ತೀರಾ, ಮತ್ತೆ ಫಿಶ್ ಟು ಪಾಟಿ ಏನು ಅದೆಲ್ಲ ನೈಟ್ರೇಟ್, ಇದೆಲ್ಲ ನೈಟ್ರೇಟ್ ಫಾರ್ಮ್ಸ್. ಈ ನೈಟ್ರೇಟ್ ಅದ್ರ ಜೊತೆ ಸೇರೋದ್ರಿಂದ ಇದರಲ್ಲಿ ನೈಟ್ರೇಟ್ ಪ್ರೊಸೆಸ್ ನಡೆದು ಅಮೋನಿಯಾ ಜಾಸ್ತಿ ಆಗುತ್ತೆ. ಏನಾದ್ರೂ ಮಿನರಲ್ಸ್ ಈ ವಾಟರ್ ಅಲ್ಲಿ ಸೋರ್ಸ್ ಇರ್ಲೇಬೇಕು, ಮಿನರಲ್ ಸೋರ್ಸ್ ಇರ್ಲೇಬೇಕು. ಸೊ ಈಗ ಇದು ಮೊನ್ನೆ ಒಂದ್ ಸ್ವಲ್ಪ ಅಮೋನಿಯಾ ಜಾಸ್ತಿ ಆಗಿತ್ತು, ಮೊಲಾಸಿಸ್ ಆಡ್ ಮಾಡಿಸಿದೆ, ಸ್ವಲ್ಪ ಪ್ರೊಬಯೋಟಿಕ್ಸ್ ಹಾಕಿಸಿದೆ, ಈಗ ಪೂರ್ತಿ ಸ್ಟೇಬಲ್ ಆಗಿದೆ. ಇದುವರೆಗೂ ಆಗಿರಲಿಲ್ಲ, 5 ಮಂತ್ಸ್ ಇಂದ ಇದುವರೆಗೂ ಆಗಿರಲಿಲ್ಲ. ಮೊನ್ನೆ ಏನೋ ಸ್ವಲ್ಪ ಇದಕ್ಕೆ ಫ್ರೆಶ್ ವಾಟರ್ ಬಿಟ್ಟಿತ್ತು, ಸ್ವಲ್ಪ ಫ್ಲಾಕ್ ಕಮ್ಮಿ ಇತ್ತು, ಅದರಿಂದ ಸ್ವಲ್ಪ ಚೇಂಜ್ ಆಗಿದೆ. ನಿಮ್ದು ಏರೇಷನ್ ಆಗ್ಲಿಲ್ಲ, ಪ್ರಾಬ್ಲಮ್ ಇಲ್ಲ ಇಷ್ಟೊತ್ತು? ಪ್ರಾಬ್ಲಮ್ ಇಲ್ಲ ಸರ್, ಇಲ್ಲ ಇಲ್ಲಿ ಈಗ ನೋಡಿ ಸ್ವಲ್ಪ ಮೌಲ್ಯ ಸ್ಟಾರ್ಟ್ ಮಾಡಿದೆ. ಫೀಡಿಂಗ್ ನೀವು ಎಷ್ಟೊತ್ತು ಕೊಡ್ತೀರಾ ಸರ್? ನಾವು ಮಾರ್ನಿಂಗ್ 9, ಮಧ್ಯಾಹ್ನ 2:00, ಸಂಜೆ ಒಂದು 8 ಇಂದ 9. ಫೀಡ್ ಅಲ್ಲಿ ನಿಮ್ಗೆ ಎಲ್ಲ ಟೆಸ್ಟ್ ಮಾಡಿದ್ರೆ ಎಲ್ಲ ಫಸ್ಟ್ ಗ್ರೋವೆಲ್ಸ್ ಇಂದ ಸ್ಟಾರ್ಟ್ ಮಾಡಿದಾ? ಹಾ, ಫಸ್ಟ್ ಇಂದ ಗ್ರೋವೆಲ್ ಸರ್. ಗ್ರೋವೆಲ್? ಹಾ, ಗ್ರೋವೆಲ್. ಹಾ, ಬೇರೆ ಯಾವ ಟ್ರೈ ಮಾಡ್ಲಿಲ್ಲ? ಬೇರೆ ಯಾವ್ದು ಟ್ರೈ ಮಾಡಿಲ್ಲ. ಗ್ರೋವೆಲ್ ನನ್ ಫ್ರೆಂಡ್ಸ್ ಮಾಡ್ತಿರೋರು ಮದೇ ಮುಂಬೈಯಲ್ಲಿ, ಇದರಲ್ಲೆಲ್ಲ ಉತ್ತರ ಪ್ರದೇಶದಲ್ಲಿ ಅವರೆಲ್ಲ ಗ್ರೋವೆಲ್ ಮಾಡ್ತಿದ್ರು, ಒಳ್ಳೆ ಅದಕ್ಕೋಸ್ಕರ ನಾನೇನು ಬೇರೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ. ಇಲ್ಲಿ ಬೇರೆ ಕೃಷಿ ಸರ್? ಬೇರೆ ಇನ್ನೇನು ಮಾಡಿಲ್ಲ. ನಮ್ದು ಈಗ ಸ್ವಲ್ಪ ಜಾಗ ಇದೆ, ಜಾಗನ ಯೂಸ್ ಮಾಡ್ತೀವಿ. ಇದನ್ನೇ ಸ್ವಲ್ಪ ಇನ್ನ ನಾವು ನೆಕ್ಸ್ಟ್ ಇದನ್ನೇ ಇನ್ನ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಇದೀವಿ. ಪೂರ್ತಿ ಅಲ್ಲಿವರೆಗೂ ನಮ್ದೇ ಲೈಟ್ ಕಂಬ ಕಾಣ್ತಿದ್ಯಲ್ಲ, ಅಲ್ಲಿವರೆಗೂ ನಮ್ದೇ ಜಾಗ ಇದೆ. ಇದ್ರದೇ ನೀರು ಯೂಸ್ ಮಾಡ್ಕೊಂಡು ಸ್ವಲ್ಪ ಇಲ್ಲೇನಾದ್ರೂ ವೆಜಿಟೇಬಲ್ಸ್ ಏನಾದ್ರು ಬೆಳ್ಕೊಂಡು ಅದ್ರ ಜೊತೆಗೆ ಹಿಂದೆ ಇಲ್ಲಿ ಸ್ವಲ್ಪ ಪಾಂಡ್ ತೆಗ್ಸಿದೀನಿ, ಅದಕ್ಕೆ ಅಂದ್ರೆ ಇನ್ನ ಏನು ಬಿಟ್ಟಿಲ್ಲ, ಅದಕ್ಕೆ ಜಸ್ಟ್ ತೆಗ್ಸ್ದೆ ಸ್ವಲ್ಪ. ಅದೇನು ಸ್ವಲ್ಪ ದುಡ್ಡೊಂದು ಈ ಸಬ್ಸಿಡಿ ಇನ್ನ ಡ್ಯೂ ಆಗ್ತಾ ಇದೆ, ಅದಕ್ಕೆ ಅದಾಗಿದ್ರೆ ಟ್ರೈ ಮಾಡ್ತೀರಾ ಸರ್? ಎಕೋಫೋನಿಕ್ಸ್ ಇಲ್ಲ, ಖರ್ಚು ಜಾಸ್ತಿ ಜಾಸ್ತಿ ಸ್ವಲ್ಪ. ಹೌದು, ಇದನ್ನೇ ಸ್ವಲ್ಪ ರಿಟರ್ನ್ ಮಾಡ್ಕೊಂಡ್ರೆ ಏನಾದ್ರೂ ಬೇರೆ ಐಡಿಯಾ. ಎಕೋಪೋನಿಕ್ಸ್ ಎಲ್ಲ ಮಾಡೋರು ಹೇಗೆ ಅಂತ ಹೇಳಿದ್ರೆ, ಸ್ವಲ್ಪ ಟೌನ್ ಅಲ್ಲಿ ಇರ್ತಾರಲ್ಲ, ಸ್ವಲ್ಪ ಜಾಗದಲ್ಲಿ ಮೀನು ತರಕಾರಿ ಎರಡೂ ಬೇಕಂತ ಹೇಳಿದವರು ಎಕೋಪೋನಿಕ್ಸ್ ಇರ್ತಾರೆ. ನಮ್ಗೆ ಹಾರ್ವೆಸ್ಟ್ ಮಾಡಿ ಕ್ಯಾಶ್ ದುಡ್ಡು ಬರ್ಬೇಕು, ಇನ್ಕಮ್ ಬರ್ಬೇಕಂತಂದ್ರೆ ಬಯೋಫ್ಲಾಕ್ಲೇ ಹೇಳಿದ್ರು. ಕತ್ತೆ ಅಂತ ಹೋಗಬೇಡ ಸರ್, ಹೊರಗಡೆಯಿಂದ ಏನು ಹೊರಗಡೆ ಹೋಗೋದು ಬೇಡ ಅಂತ. ಮತ್ತೆ ಟೆಂಪರೇಚರ್ ಒಳ್ಳೆ ಟೆಂಪರೇಚರ್ ಮೈಂಟೈನ್ ಮಾಡ್ತೀವಿ, ಇದು ವಿಂಟರ್ ಸೀಸನ್ ಇದೆ. ಅದೇ ಟೆಂಪರೇಚರ್ ಎಷ್ಟು ಇರ್ಬೇಕು ಸರ್ ಇದಕ್ಕೆ? ಸರ್, ನಾವು ಒಂದು ಒಳ್ಳೆ ಗ್ರೋತ್ ಇರಬೇಕು ಫಿಶ್ಗೆ ಅಂದ್ರೆ ಒಂದು 28 ಡಿಗ್ರೀಸ್ ಇಂದ 32 ಡಿಗ್ರೀಸ್ ಮೈಂಟೈನ್ ಮಾಡ್ತೀವಿ. ಅದಕ್ಕಿಂತ ಕಮ್ಮಿ ಹೋದ್ರೆ ತೊಂದರೆ ಇಲ್ಲ, ಬಟ್ ಒಳ್ಳೆ ಗ್ರೋತ್ ಇರಬೇಕು. ಒಂದು ಎನಿ ಟೈಮ್ ಫಿಶ್ ಗ್ರೋತ್ ಇರಬೇಕು ಅಂದ್ರೆ ಈ ವಿಂಟರ್ ಸೀಸನ್ ಬಂದಾಗ, ರೈನಿ ಸೀಸನ್ ಬಂದಾಗ ಎಷ್ಟೊಂದು ಜನದ್ದು ಗ್ರೋತ್ ಸ್ಲೋ ಆಗ್ಬಿಡುತ್ತೆ. ಸೊ ನಂಗೆ ಸ್ಲೋ ಫುಲ್ ಕ್ಲೋಸ್ ಮಾಡ್ಬಿಟ್ಟು ನೋಡಿ, ಒಳಗೆ ಹೀಟ್ ಇತ್ತು, ಅದು ಹೀಟ್ ಇತ್ತು. ಮಧ್ಯಾಹ್ನದ ಹೊತ್ತು ಬಂದ್ರೆ ತುಂಬಾ ಹೀಟ್ ಇರುತ್ತೆ, ಸೊ ನೈಟ್ ಹೊತ್ತು ಇದೇ ಹೀಟ್ ಇರುತ್ತೆ. ಸೊ ಯಾವಾಗ್ಲೂ ಟೆಂಪರೇಚರ್ ನಮ್ಗೆ ಡೌನೇ ಆಗಲ್ಲ. ಎಷ್ಟು ಡಿಗ್ರಿ ಮೈಂಟೈನ್ ಮಾಡೋದು ನಾವು? ಯಾವಾಗ್ಲೂ 28 ಡಿಗ್ರಿ 29 ಡಿಗ್ರಿ ಇರುತ್ತೆ ಇಲ್ಲಿ. ಮಧ್ಯಾಹ್ನದ ಹೊತ್ತು ಒಂದು 32 ವರೆಗೂ ಹೋಗಿರುತ್ತೆ.
ಜಾಸ್ತಿ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಜಾಸ್ತಿ ಏನ್ ಪ್ರಾಬ್ಲಮ್ ಇಲ್ಲ, ಒಂದ್ ಎರಡು ಡಿಗ್ರಿ ಏನೋ ಜಾಸ್ತಿ ಆಗ್ಬೋದು, ಅದ್ರಿಂದ ಏನ್ ತೊಂದ್ರೆ ಕಮ್ಮಿ ಆದ್ರೆ ಡೆತ್ ಬರುತ್ತಲ್ಲ. ಹೌದು, ಎಷ್ಟು ಡಿಗ್ರಿ ಕಮ್ಮಿ ಆಗ್ಬೋದು? ಕಮ್ಮಿ ಆದ್ರೆ ಕಮ್ಮಿ ಆದ ತಕ್ಷಣ ಸಾಯಲ್ಲ, ಕಮ್ಮಿ ಇದ್ರಲ್ಲೇ ಅದು ಇದ್ದು ಇದ್ದು ಸ್ವಲ್ಪ ವೀಕ್ ಆಗಿ ಅದು ಫುಡ್ ತಿನ್ನಲ್ಲ, ಮತ್ತೆ ಅವಾಗ ಅದಕ್ಕೆ ಕಾಯಿಲೆಗಳು ಜಾಸ್ತಿ, ಚಳಿಯಲ್ಲಿ ಅದಕ್ಕೆ ಕಾಯಿಲೆಗಳು ಬೇಗ ಸ್ಪ್ರೆಡ್ ಆಗುತ್ತೆ. ಮನುಷ್ಯನ್ಗೂ ಅಷ್ಟೇ, ಪ್ರಾಣಿಗಳಿಗೆ ಅಷ್ಟೇ, ಎಲ್ಲ ಚಳಿಗಾಲದಲ್ಲೇ ಕೋಳಿ ಗಿಳಿಗೆಲ್ಲ ಜ್ವರ ಬರೋದು. ಸೊ ಆ ಟೈಮಲ್ಲಿ ಅದಕ್ಕೆ ಆ ಚಳಿ ಬಂದು ಸಾಯಿತು, ಸುಮ್ಮನೆ ಟೆಂಪರೇಚರ್ ಡೌನ್ ಆದ ತಕ್ಷಣ ಸಾಯಲ್ಲ. ಇಲ್ಲ, ನಾನು ಅಲ್ಲಿ ಮೈಸೂರು ಸಿಟಿಲಿ ಓದ್ತಿರೋದು. ನಾನು ಇವಾಗ ನೀವು ಕಾಲ್ ಮಾಡಿದಾಗ ನಾನು ಮೈಸೂರಿಂದ ಬರ್ತಿದ್ದೆ, ಅಲ್ಲಿವರೆಗೂ ಇಲ್ಲಿ ಫ್ರೆಂಡ್ ಇದ್ರು, ಶಿಫ್ಟ್ ಪ್ರಕಾರ ಇತ್ತು ಫ್ರೆಂಡ್ಸ್ಗಳು ಇದ್ರಲ್ಲಿ. ಇದ್ರಲ್ಲಿ ಬಯೋಫ್ರಾಕ್ ಮಾಡ್ಲಿಕ್ಕೆ ಒಳ್ಳೆ ರೀತಿ ಹೀಗೆ ಮಾಡ್ಬೋದಲ್ಲ ಈಗ? ಹೌದು ಸರ್, ಹೌದೌದು, ಎಕ್ಸ್ಪೆರಿಮೆಂಟ್ ಇಲ್ಲಿ ಇಂಡಿಯಾದಲ್ಲಿ ನಡೀತಿರೋ ಪ್ರಕಾರ ಪಾಂಡ್ ಬಯೋಫ್ರಾಕ್ ಅಲ್ಲಿ ಒಳ್ಳೆ ಗ್ರೋತ್ ಬರ್ತಿದೆ. ಟ್ಯಾಂಕ್ ಗಿಂತ ಅಲ್ಲಿ ಲಿಮಿಟೆಡ್ ಸ್ಪೇಸ್, ಇಲ್ಲಿ ಸ್ವಲ್ಪ ದೊಡ್ಡ ಸ್ಪೇಸ್ ಇರೋದ್ರಿಂದ ಒಳ್ಳೆ ಗ್ರೋತ್ಗೆ ಇಲ್ಲಿ ಸಪೋರ್ಟ್ ಆಗ್ತಿದೆ. ಇದು ಪುಣೆಲಿ ತುಂಬಾ ಜನ ಈಗ ಯಾರು ಟ್ಯಾಂಕ್ ಮಾಡಕ್ಕೆ ಹೋಗ್ತಿಲ್ಲ, ಪಾಂಡ್ ಬಯೋಫ್ರಾಕ್. ನಾವು ಅದೇ ಕಾನ್ಸೆಪ್ಟ್ ಅಲ್ಲಿ ಈಗ ಇದನ್ನ ಪಾಂಡ್ ಬಯೋಫ್ರಾಕ್ ಆಗಿ ಟರ್ನ್ ಮಾಡ್ತೀನಿ ಈಗ. ಅದಕ್ಕೆ ಇಷ್ಟೇ, ಇದೊಂದು ಇಷ್ಟೇ ಎಕ್ವಿಪ್ಮೆಂಟ್ ಇದ್ರೆ ಇಷ್ಟು ಡಬಲ್ ಮಾಡ್ಬೋದು ಅಂತ. ಇಲ್ಲಿಗೆ ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ಈ ತರದ ಮೂರ್ ಮಾಡ್ಬೋದು. ಫಿಶ್ ಸಹ ಮೂರ್ ಪಟ್ಟಿ ಜಾಸ್ತಿನೇ ಬಿಡ್ಬೋದು. ಹೌದು. ಸೊ ನಾವಿಲ್ಲಿ ಬಂದು ಕೇಳೋ, ನಮ್ಗೆ ಹೇಳ್ಕೊಡಿ ಅಂತ ಕೇಳೋರ್ಗೆ ನಾವು ಇದನ್ನೇ ಸಜೆಸ್ಟ್ ಮಾಡ್ತೀನಿ, ಟ್ಯಾಂಕ್ ಸಜೆಸ್ಟ್. ನಮ್ಮ ಈ ನೇಚರ್ಗೆ ಅದಕ್ಕೆ ಸೆಟ್ ಆಗಲ್ಲ. ಇದು ಟೆಕ್ನಾಲಜಿ ಇಸ್ರೇಲ್ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಇಸ್ರೇಲ್ ಅಲ್ಲಿ ಅವ್ರದ್ದು ಫಿಶ್ದು ಗ್ರೋತ್ ಬೇಕಿರೋದೇ ಒಂದು 100 grams, ಅವ್ರ ಮಾರ್ಕೆಟೇಬಲ್ ಸೈಜ್ ಬೇಕಿರೋದೆ 100 grams, ಅವ್ರಿಗೆಲ್ಲ ಒಂದು ಲಿಮಿಟೆಡ್ ಸ್ಪೇಸ್ ಸಾಕು. ಬಟ್ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಕೆಜಿ ಒಂದು ಮಾರ್ಕೆಟ್ ಸೈಜ್ ಬೇಕು ಅಂದ್ರೆ ಕೆಜಿ ಲೆಕ್ಕ ಇರಬೇಕು. ಸೊ ಅದಕ್ಕೋಸ್ಕರ ನಮ್ಮ ದೊಡ್ಡ ಸೆಟಪ್ ಗಳು ಮಾಡ್ಕೋಬೇಕು. ಅದಕ್ಕೋಸ್ಕರ ನೆಕ್ಸ್ಟ್ ಬರೋರ್ಗೆಲ್ಲ ನಾವು ಸಜೆಸ್ಟ್ ಮಾಡೋದೇ ಪಾಂಡ್ ಬಯೋಫ್ಲಾಕ್ಗೆ ಸಜೆಸ್ಟ್ ಮಾಡಿ. ಇಷ್ಟೊಳ್ಳೆ ರೀತಿಯಲ್ಲಿ ಬಯೋಫ್ಲಾಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟ ನಮ್ಮ ವಿವೇಕ್ ಅವರಿಗೆ ಧನ್ಯವಾದಗಳು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ, ನಿಮಗೆ ಏನಾದರೂ ಕೇಳಬೇಕಂತಿದ್ರೆ ಕಮೆಂಟ್ ಮಾಡಿ. ಹಾಗೆ ನಾನು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ನಮ್ಮ ವಿಡಿಯೋ ಫ್ಯೂಚರಿಗೆ ನೋಡಬೇಕು, ನಮ್ಮ ಫಾಲೋ ಆಗಬೇಕಂತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ದಿಸ್ ಇಸ್ ಅರುಣ್ ಸೈನಿಂಗ್ ಆಫ್.